भारत देश राज्य दलितर मेले निरंतर दौर्जन्यू अत्याचार नड़ीता आदरे इतीचन दिन अब कर्नाटक राज्य व्यापे कर्नाटक दलितर मेले निरंतर दौर्जन्यू नड़ीता है। दौर्जन्य सदर्भली नोंद दलित कंप्लेंट अट्रासिटी केस दाखलावे अदर बेन्नल्ले अट्रासिटी केसिगे विरुद्धवागि दौर्जन्यकोररिंद प्रति दूरन्न पडेदंत इलाखेयवरु 307 अंतह गुरुतरवाद सेक्षन हाकि अट्रासिटी प्रकरणवन्न वीक माडुवंत प्रयत्नवन्न परोक्षवागि दौर्जन्यकोररिगे पोलीस इलाके नेरवु नीडुत्ता इरतक्कंतद्दु इत्तीचेगे सर्वे सामान्य आगिदे। ಮೊನ್ನೆ 9ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಅರಗ ಅಗ್ರಹಾರದ ಹರಿಜನ ಕಾಲೋನಿಯ ಸುಷ್ಮಾ ಹಾಗೂ ದೇವೇಂದ್ರಪ್ಪ ದಂಪತಿಗಳು ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿ ಅರಗದ ಆಸ್ಪತ್ರೆಗೆ ಹೋಗಿದ್ದಾರೆ। ಅಲ್ಲಿ ಡಾಕ್ಟರ್ ಇರೋದಿಲ್ಲ, ಕೊನೆಗೆ ತೀರ್ಥಹಳ್ಳಿಗೆ ಹೋಗಿ ಅಲ್ಲೂ ಕೂಡ ತೀರ್ಥಹಳ್ಳಿಗೆ ಹೋಗಿ ಅಲ್ಲೂ ಕೂಡ ವೈದ್ಯರು ಸರಿಯಾಗಿ ಅವರಿಗೆ ಲಭ್ಯ ಆಗದೇ ಇರೋದ್ರಿಂದ ಹಳೆ ಚೀಟಿಯನ್ನು ತೋರಿಸಿ ಮಾತ್ರೆಗಳನ್ನು ತೆಗೆದುಕೊಂಡು ರಾತ್ರಿ 9 ಗಂಟೆ ಸುಮಾರಿಗೆ ಅರ್ಗ ಗೇಟ್ಗೆ ಬಂದು ಬಸ್ಸಲ್ಲಿ ಇಳಿತಾರೆ। ಅಲ್ಲಿಂದ ಅವರ ಊರಿಗೆ ಹೋಗಲಿಕ್ಕೆ ಬಸ್ಸಿನ ಸೌಲಭ್ಯ ಇರೋದ್ರಿಂದ ನಡೆಕೊಂಡು ಅಗ್ರಹಾರಕ್ಕೆ ಹೊರಡುತ್ತಾರೆ। ಮಾರ್ಗ ಮಧ್ಯದಲ್ಲಿ ಮಸೀದಿ ಹತ್ರ ಆ ದಂಪತಿಗಳನ್ನು ಕೆಲವು ಕಿಡಿಗೇಡಿಗಳು 4 ಜನ ಅಡ್ಡ ಹಾಕ್ತಾರೆ। ಗಂಡನಿಗೆ ಪ್ರಜ್ಞೆ ತಪ್ಪುವ ರೀತಿಯಲ್ಲಿ ಹಲ್ಲೆ ಮಾಡಿ ಸುಷ್ಮಾಳನ್ನ ಪಕ್ಕದಲ್ಲಿ ಇರತಕ್ಕಂತ ರಬ್ಬರ್ ಪ್ಲಾಂಟೇಷನ್ ಗೆ ಎಳ್ಕೊಂಡು ಹೋಗಿ ಬಲತ್ಕಾರವಾಗಿ ಅವಳ ಬಟ್ಟೆಯನ್ನೆಲ್ಲ ಬಿಚ್ಚಿ ಬೆತ್ತಲೆಗೊಳಿಸಿ ಅವಳ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾರೆ। ಆ ಸಂದರ್ಭದಲ್ಲಿ ಅವಳು ತನ್ನ ಮಾನ ಪ್ರಾಣ ರಕ್ಷಣೆಗೆ ಜೋರಾಗಿ ಕೂಗಿಕೊಂಡಾಗ ಪ್ರಜ್ಞೆ ತಪ್ಪಿ ಬಿದ್ದಂತ ದೇವೇಂದ್ರಪ್ಪ ಎಚ್ಚರಗೊಂಡು ಅವನು ಕೂಡ ರಕ್ಷಣೆಗಾಗಿ ಕೂಗ್ತಾನೆ। ಅಕ್ಕಪಕ್ಕದ ಮನೆಯವರು ಅಲ್ಲಿಗೆ ದಾವಿಸ ಬರುವುದನ್ನು ನೋಡಿ ಕಿಡಿಗೇಡಿಗಳು ಅಲ್ಲಿಂದ ಓಡೋಗ್ತಾರೆ। ಈ ಪ್ರಕರಣ 9ನೇ ತಾರೀಕು ನಡೆಯುತ್ತದೆ, ಅವತ್ತು ರಾತ್ರಿ ಆಗಿರೋದ್ರಿಂದ ಅವರು ಗ್ರಾಮಸ್ಥರ ಸಹಾಯದಿಂದ ಮನೆ ಸೇರ್ಕೊಂಡು ಬೆಳಗ್ಗೆ ಹೋಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ। HMR ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಆದರೆ ಅಲ್ಲಿ ಸಿಬ್ಬಂದಿಗಳು ಆಸ್ಪತ್ರೆಗೆ ಬಂದು ಹೇಳಿಕೆ ಪಡೆದು ದಾಖಲಾಗ್ತಾರೆ। HMR ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಆದರೆ ಅಲ್ಲಿ ಸಿಬ್ಬಂದಿಗಳು ಆಸ್ಪತ್ರೆಗೆ ಬಂದು ಹೇಳಿಕೆ ಪಡೆದು ಕೇಸನ್ನು ದಾಖಲಿಸೋದಿಲ್ಲ, ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ। ಕೊನೆಗೆ ಈ ವಿಷಯ ದಲಿತ ಸಂಘರ್ಷ ಸಮಿತಿ ಮುಖಂಡರಿಗೆ ತಿಳಿಯುತ್ತೆ। ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮಾನ್ಯ DYSP ಸಾಹೇಬರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಗಳಿಗೆ ಫೋನ್ ಮಾಡಿ ಏನು ಸರ್ ನಿಮ್ಮ ಠಾಣಾ ವ್ಯಾಪ್ತಿನಲ್ಲಿ ದೌರ್ಜನ್ಯ ನಡೆದರೂ ಕೂಡ ಯಾವುದೇ ಕ್ರಮ ಆಗಿರೋದಿಲ್ಲ ಅಂತ ಹೇಳಿ ಪ್ರೆಷರ್ ಹಾಕಿದಾಗ ಅನಿವಾರ್ಯವಾಗಿ ಬಂದು ಮಹಿಳೆಯಿಂದ ದೂರನ್ನು ಪಡೆದು ಕೇಸಲ್ಲಿ ದಾಖಲಿಸಿದ್ದಾರೆ। ನಾವು ರಾಜ್ಯ ಸರ್ಕಾರವನ್ನ ಮಾನ್ಯ ಗೃಹಮಂತ್ರಿಗಳನ್ನು ಈ ಮೂಲಕ ಒತ್ತಾಯ ಮಾಡೋದೇನೆಂದರೆ ತಮ್ಮ ತವರು ಊರಿನಲ್ಲೇ ದಲಿತರಿಗೆ ರಕ್ಷಣೆ ಇಲ್ಲ ಅಂತಾದರೆ ಇಡೀ ರಾಜ್ಯದ ಜನತೆಗೆ ನೀವು ಏನನ್ನು ರಕ್ಷಣೆ ಕೊಡ್ತೀರಿ? ತಾವು ಈ ಕೂಡಲೇ ಕಾರ್ಯೋನ್ಮುಖರಾಗಬೇಕು, ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನು ತಕ್ಷಣ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು। ಹಾಗೆ ಸರ್ಕಾರದ ವತಿಯಿಂದ ನೊಂದ ದಲಿತ ದಂಪತಿಗಳಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ। ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತದೆ। ಒಂದು ವೇಳೆ ತಾವು ಇದನ್ನು ನಿರ್ಲಕ್ಷಿಸಿದರೆ ಇಡೀ ರಾಜ್ಯವ್ಯಾಪಿ ಹೋರಾಟವನ್ನು ಕೈಗೆತ್ತಿಕೊಂಡು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡಲಿಕ್ಕೆ ಬಯಸ್ತೇವೆ। TH ಚಾಲೇಶಪ್ಪ, ಜಿಲ್ಲಾ ಪ್ರಧಾನ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ।
ವಿಳಂಬ ಮಾಡಿರುವ ತೀರ್ಥಹಳ್ಳಿ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಿ ಪ್ರಕರಣ ದಾಖಲಿಸಲು ನಿರ್ಲಕ್ಷ್ಯ ವಹಿಸಿರುವ ತೀರ್ಥಹಳ್ಳಿ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ನೊಂದ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।